ಟ್ರ್ಯಾಕ್ ಹಾಡ್ತಾ ಇದ್ವಿ ನಾವೆಲ್ಲ. ನಂದಿತಾ ಹಾಡ್ತಾ ಇದ್ಲು, ಮಂಗಳ, ಅನುರಾಧಾ ಭಟ್ಟು, ಸುಪ್ರಿಯಾ ಇವರೆಲ್ಲ ಟ್ರ್ಯಾಕ್ ಹಾಡ್ತಾ ಇದ್ವಿ. ಡಾಕ್ಟರ್ ರಾಜ್ಕುಮಾರ್ ಹೌದಾ? ಹಾ ಹೌದು, ಅವ್ರು ಹಾಡ್ತಾ ಇದಾರೆ. ಇವರು ಶಮಿತಾ ಮಲ್ನಾಡ್ ಅಂತ ಸಿಂಗರು ಅಂತಂದ್ರು. ಅವ್ರೇನೋ ಮರಿತಾ ಇದ್ದಾರು, ಹಿಂಗೆ ಹಿಂಗ್ ನೋಡಿದ್ರು. ಲೈಫ್ ಅಲ್ಲೇ ಮರೆಯಕ್ ಆಗಲ್ಲ ಪ್ರಂಜಿ. ಅಲ್ಲಿಂದ ಮಾರುತಿ ಮಿರಜ್ಕರ್ ಅಂದ್ಬಿಟ್ಟು ಎಂಥ ಅದ್ಭುತವಾದ ವ್ಯಕ್ತಿ ಅಂದ್ರೆ, ಬಹುಶಃ ಈಗಿರೋಂತ ಎಲ್ಲಾ ಲೀಡಿಂಗ್ ಪ್ಲೇಬ್ಯಾಕ್ ಸಿಂಗರ್ಸ್ ಯಾರಿದ್ದಾರೆ, ಫೀಮೇಲ್ ಮೇಲ್ ಇರ್ಬೋದು, ಎಲ್ಲರಿಗೂ ಬಹಳ ಅವಕಾಶ ಕೊಟ್ಟಂತವ್ರು. ಅವರು ಯಾವ ತರ ಅಂತಂದ್ರೆ ಫ್ಯಾಕ್ಟ್ರಿ, ಈ ಮ್ಯೂಸಿಕ್ ಫ್ಯಾಕ್ಟ್ರಿ ಅವರು ಆಯ್ತಾ. ಬೆಳಿಗ್ಗೆಯಿಂದ ರಾತ್ರಿವರೆಗೂ ಒಂದ್ ಸ್ಕೆಡ್ಯೂಲ್, ಅದಾದ್ಮೇಲೆ ರಾತ್ರಿ ಇನ್ನೊಂದ್ ಸ್ಕೆಡ್ಯೂಲ್. ಅವ್ರು ಅಷ್ಟು ಬ್ಯುಸಿ ಇರ್ತಾ ಇದ್ರು. ಅವ್ರದ್ದು ಟೋಟಲ್ ಟೀಮ್, ಆರ್ಕೆಸ್ಟ್ರಾ ಟೀಮ್ ಇತ್ತು. ಬೆಳಿಗ್ಗೆ ಈ ಸ್ಟುಡಿಯೋ, ಸಂಜೆ 5 ಮೇಲೆ ಇನ್ನೊಂದು ಸ್ಟುಡಿಯೋದಲ್ಲಿ ಹೋಗಿ ಮಾಡ್ತಾ ಇದ್ರು ಅವರು. ಅವರು ಆಲೂರ್ ನಗಪ್ಪ ಅದು ಒಂದು ರೆಕಾರ್ಡಿಂಗ್ ಬಂದಿದ್ರು. ಹಂಗೆ ಮುಸ್ಕು ಅಕ್ಕ ಮ್ಯಾಗ ಒಂದು ಕಂಬಳಿ ಒಂದ್ ಹಳ್ಳಿ ಒಳಗೆ ಕುಂಕೊಂಡಿದ್ರೆ ಯಾರು ಬಂದು ನೋಡ್ತಾರೆ ನಿಂಗವ ಬಂದಾಗ. ನನ್ಗೆ ಹೇಗೆ ಅಂದ್ರೆ ನೊಟೇಶನ್ಸ್ ಗೊತ್ತಿಲ್ಲ. ಸಿ, ಯೂಶಲಿ ಪ್ಲೇಬ್ಯಾಕ್ ಸಿಂಗಿಂಗ್ ಅಲ್ಲಿ ಏನಾಗುತ್ತೆ, ಸ್ವರಗಳೆಲ್ಲ ಬರ್ಕೊಳ್ತಾರೆ, ನೀವು ಟ್ಯೂನ್ ಹಾಕೋದ್ ಕೂಡ ಎಲ್ಲ ಬರ್ಕೊಂಬಿಟ್ಟು ಬೇಗ ಕಲ್ತ್ಕೊಂಡ್ಬಿಡ್ತಾರೆ. ನನ್ಗೆ ಅದೇನು ಗೊತ್ತಿಲ್ಲ. ನಾನೇನಂದ್ರೆ ಗ್ರಾಸ್ಪಿಂಗ್ ಅಷ್ಟೇ. ನೀವು ಒಂದ್ಸರಿ ಸಾಂಗ್ ಪ್ಲೇ ಮಾಡಿದ್ರೆ ನನ್ ಟ್ಯೂನ್ ಬೇಗ ಬಂದ್ಬಿಡ್ತಾ ಇತ್ತು, ಸೊ ಬೇಗ ಹಾಡ್ಬಿಡ್ತಾ ಇದ್ದೆ. ಅವರು ನೀನೇನು ಬರ್ಕೊಳ್ಳಲ್ಲ, ಹೆಂಗ್ ಹಾಡ್ತೀಯಾ ಅಂತಂದ್ರೆ ನನ್ಗೆ ಟ್ಯೂನ್ ಗೊತ್ತಾಗ್ಬಿಡತ್ತೆ ಅಂತ. ಸೊ ಮಾರುತಿ ಅವರು ಕೇಳಿದ್ರು, ನೀವು ನೊಟೇಶನ್ಸ್ ಬರ್ಕೊತೀರಾ? ನೊಟೇಶನ್ಸ್ ಬರಲ್ಲ ಸರ್ ನನಗೆ ಅಂತಂದ್ರೆ. ಅದು ನೀವು ಕಲ್ತ್ಕೊಂಡ್ರೆ ತುಂಬ ಚೆನ್ನಾಗಿರತ್ತೆ, ತುಂಬ ಒಳ್ಳೇದು ನಿಮಗೆ, ಕ್ಲಾಸಿಕಲ್ ಕಲ್ತ್ಕೊಳ್ಳಿ. ಸೊ ಕ್ಲಾಸಿಕಲ್ ಕಲ್ತ್ಕೋಬೇಕು ಅನ್ನೋದು ಒಂಚೂರು ನನ್ಗೆ ಅವತ್ತೇ ತಲೆ ಹೋಗಿತ್ತು. ಅದಾದ್ಮೇಲೆ ಹೇಳಿದ್ರು, ನಾನೇನಾದ್ರೂ ಒಂದು ಸಾಂಗ್ ನಿಮ್ಗೆ ಹೇಳಿದ್ರೆ, ಟ್ಯೂನ್ ಹೇಳಿದ್ರೆ ನಿಮ್ಗೆ ಗೊತ್ತಾಗತ್ತಾ? ಗೊತ್ತಾಗತ್ತೆ. ಹೆಂಗ್ ಗೊತ್ತಾಗತ್ತೆ ನಿಮ್ಗೆ? ಈಗ ಲಿರಿಕ್ಸ್ ಆದ್ರೆ ಬರ್ಕೋತೀರ? ನಾನು ನೀನು ಒಂದಾದ ಹಂಗಿದ್ದಾಗ ಓಕೆ, ನಾನ್ ಲಾಲಾ 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 ಲಾ ಅಂತ ಹೇಳಿದ್ರೆ ನಿಂಗೆ ಹಿಂಗ್ ಗೊತ್ತಾಗತ್ತೆ? ನಿಂಗ್ ಮಾಡ್ತೀನಿ ಸರ್, ಗೊತ್ತಿಲ್ಲ ನನ್ಗೆ, ಬಟ್ ನನಗೆ ಟ್ಯೂನ್ ಬಂದ್ಬಿಡತ್ತೆ ಅಂತಂದೆ. ಅವ್ರಿಗೆ ಆಶ್ಚರ್ಯ ಆಗೋಯ್ತು, ಯಾಕೆಂದ್ರೆ ಅಲ್ಲಿ ತನಕ ಅವರೆಲ್ಲ ಟ್ರ್ಯಾಕ್ ಯಾರ್ಯಾರು ಸಿಂಗರ್ಸ್ ಬರ್ತಾ ಇದ್ರು, ದೇ ಟು ರೈಟ್ ದ ನೊಟೇಶನ್ಸ್. ಎಮ್ ಡಿ ಪಲ್ಲವಿ ಹಾಡ್ತಾ ಇದ್ಲು ಅವ್ರಿಗೆ, ಟ್ರ್ಯಾಕ್ ಹಾಡ್ತಾ ಇದ್ವಿ ನಾವೆಲ್ಲ. ನಂದಿತಾ ಹಾಡ್ತಾ ಇದ್ಲು, ಮಂಗಳ, ಆಮೇಲೆ ನಾವೆಲ್ಲ ಸುಮಾರು ವರ್ಷಗಳ ನಂತರ ಅನುರಾಧಾ ಭಟ್ಟು, ದೆನ್ ಸುಪ್ರಿಯಾ, ಇವರೆಲ್ಲ ಅವ್ರಿಗೆ ಟ್ರ್ಯಾಕ್ ಹಾಡ್ತಾ ಇದ್ವಿ. ಒಂದಿನ ಅದೇ ಯಾವತ್ತೋ ಒಂದಿನ ಸುಪ್ರಿಯಾಗೋ ಐ ಥಿಂಕ್ ಪಲ್ಲವಿಗೆ ಬರೋಕ್ಕಾಗಿರ್ಲಿಲ್ಲ, ನನ್ನ ಕರೆದ್ರು. ಅವ್ರಿಗೆ ಏನಾದ್ರೆ ಡೌಟ್ ಇವ್ರು ಹೆಂಗ್ ಹಾಡ್ತಾಳೋ, ಯಾಕಂದ್ರೆ ಒಂದಾದ್ಮೇಲೆ ಎಂಟ್ ಸಾಂಗ್ ಹಾಡ್ಬೇಕು, ನೆನ್ಪಿಟ್ಕೊಂಡು ಹಾಡ್ಬೇಕು. ಕರೆದ್ರು ನಾನು ರೆಕಾರ್ಡ್ ಮಾಡಿಕೊಂಡು, ಅಷ್ಟೊತ್ತಿಗೆ ಅದು ರೆಕಾರ್ಡರ್ ಇತ್ತು, ವಾಕ್ಮನ್ ಥರದ ರೆಕಾರ್ಡರ್ ಇರೋದು, ರೆಕಾರ್ಡ್ ಮಾಡಿಕೊಂಡು ಹಾಡಿದೆ, ಎಲ್ಲ ಹಾಡಿದೆ. ಅವ್ರಿಗೆ ತುಂಬ ಆಶ್ಚರ್ಯ ಆಗೋಯ್ತು, ತುಂಬ ಕಷ್ಟ ನೆನ್ಪಿಟ್ಕೊಂಡು ಹಾಡೋದು ರೆಕಾರ್ಡಿಂಗ್ ಅಲ್ಲಿ ತುಂಬ ಕಷ್ಟ. ನಾವು ನೋಡಿದಾಗ ಎಸ್ ಪಿ ಬಿ ಅವರು ಅದೇ ಥರನೇ, ಅವರು ವಿತೌಟ್ ಎನಿ ಕ್ಲಾಸಿಕಲ್ ಬ್ಯಾಕ್ ಗ್ರೌಂಡ್ ಬಂದಿದ್ದು, ಅವ್ರಿಗೆ ಗ್ರಾಸ್ಪಿಂಗ್ ತುಂಬ ಚೆನ್ನಾಯ್ತು. ಬಿಟ್ಟರೆ ಇನ್ನೆಲ್ಲರೂ ಕಲ್ತು ಬಂದಿರೋದು ದೊಡ್ಡ ದೊಡ್ಡ ಸಿಂಗರ್ಸ್ ಎಲ್ಲ ಇಲ್ಲಿ ಕನ್ನಡದಲ್ಲಿ ಅವಾಗ ಹಾಡ್ತಾ ಇದ್ದಂಥ ಬಿ ಕೆ ಸುಮಿತ್ರ ಅವರಿರ್ಬೋದು, ಹಿಂದಿನ ನಮ್ಮ ಎಲ್ಲರೂ ಕಲ್ತು ಬಂದಿದ್ದಾರೆ. ಅದೇ ನೀವು ಗ್ರಾಸ್ಪ್ ಮಾಡ್ಕೊಂಡು ಹಾಡ್ತೀರಾ, ನಾನು ನೆಕ್ಸ್ಟ್ ರೆಕಾರ್ಡಿಂಗ್ ಎಲ್ಲ ಇದ್ರೆ ಹೇಳ್ತೀನಿ ಅಂದ್ಬಿಟ್ಟು ಅಲ್ಲಿಂದ ಹೀ ಸ್ಟಾರ್ಟೆಡ್ ಕಾಲಿಂಗ್ ಮೀ. ಅವ್ರ ರೆಕಾರ್ಡಿಂಗ್ಸ್ಗೆಲ್ಲ ಕರೆಯಕ್ಕೆ ಶುರು ಮಾಡಿದ್ರು. ಅವ್ರು ತುಂಬ ಮಾಡ್ತಾ ಇದ್ದಿದ್ರಿಂದ ನಮ್ಗೆ ಅವಕಾಶಗಳು ಜಾಸ್ತಿ ಸಿಕ್ತು, ಜಾಸ್ತಿ ರೆಕಾರ್ಡಿಂಗ್ಸ್ ಮಾಡ್ತಾ ಇದ್ರು. ಅಲ್ಲಿಂದ ಜಂಕಾರಲ್ಲಿ ಅವರು ಇವರು ಅಂತ ಈ ಥರದಲ್ಲಿ ರೆಕಾರ್ಡಿಂಗ್ಸ್ ಶುರುವಾಯಿತು. ಸೊ ರೆಕಾರ್ಡಿಂಗ್ ಹಾಡ್ತಾ ಹಾಡ್ತಾ ಮೋಸ್ಟ್ಲಿ ಒಳಗಡೆ ಏನೋ ಒಂಥರ ಓಕೆ, ನಾನ್ ಹಾಡ್ತೀನಿ ಚೆನ್ನಾಗಿ, ನನ್ಗೇನೋ ಒಂದು ದೇವ್ರೇನೋ ಒಂದು ಬೇರೆ ಕೊಟ್ಟಿದ್ದಾನೆ ಅನ್ನೋದೊಂದು ಸ್ವಲ್ಪ ಅಲ್ಲಿಂದ ನನ್ಗೆ ಶುರುವಾಗಿತ್ತು. ಅಲ್ಲಿ ತನಕ ಐ ವಾಸ್ ನಾಟ್ ವೆರಿ ಸೀರಿಯಸ್ ಅಬೌಟ್ ಸಿಂಗಿಂಗ್. ಕರೀತಾರೆ ಹೋಗೋ ಹಾಡು ಬಾ, ಕರೀತಾರೆ ಹೋಗೋ ಹಾಡು ಬಾ. ಅಲ್ಲಿ ತನಕ ನನ್ಗೆ ತುಂಬಾ ಯಾವುದು ಏನ್ ಹೇಳ್ತೀರಾ ಚಾಲೆಂಜಿಂಗ್ ಸಾಂಗ್ ಅನ್ನೋ ತರನೇ ಏನು ಸಿಕ್ಕಿಲ್ಲ. ಓ ನಾನು ಇದು ಕಲ್ತಿಲ್ವಲ್ಲ, ನಂಗೆ ಇದು ಬರ್ಲಿಲ್ವಲ್ಲ ಅಂತ. ಅಲ್ಲಿ ತನಕನು ಏನ್ ಕೊಟ್ರು ಹಾಡ್ತಾ ಇದ್ದೆ ನಾನು, ಡಿವೋಷನಲ್ ಕೊಟ್ರು ಹಾಡ್ತಾ ಇದ್ದೆ, ಫೋಕು ಹಾಡ್ತಾ ಇದ್ದೆ, ಲವ್ ಸಾಂಗ್ ಹಾಡ್ತಿದ್ದೆ, ಐಟಮ್ ಸಾಂಗ್ಸ್ ತರದ್ದು ಹಾಡ್ತಾ ಇದ್ದೆ. ಬಟ್ ಎವ್ರಿಥಿಂಗ್ ನಾನ್ ಫಿಲ್ಮ್, ಫಿಲ್ಮ್ದಲ್ಲ, ಫಿಲ್ಮ್ ಟ್ಯೂನ್ ಇರೋದು,
ರೀಕ್ರಿಯೇಟ್ ಮಾಡೋರು ಹಳೆ ಹಾಡುಗಳನ್ನೆಲ್ಲ ಅದೆಲ್ಲ ಹಾಡ್ತಾ ಹೊಸ ಸಾಹಿತ್ಯನೂ ಬರಿತಾ ಇದ್ರು. ಮತ್ತೆ ಲೆಫ್ಟ್ ರೈಟ್ ಅಂತ ಅವಾಗೊಂದು ಸೀಸನ್ ಶುರು ಆಯ್ತು. ಯಾವ ಥರ ಅಂದರೆ ನೀವು ಕೇಳಿದ್ರೆ ರೈಟಲ್ಲಿ ಮೇಲ್ ವಾಯ್ಸ್ ಬರುತ್ತೆ, ಲೆಫ್ಟಲ್ಲಿ ಫೀಮೇಲ್ ವಾಯ್ಸ್ ಬರುತ್ತೆ ಹೆಡ್ ಫೋನ್ ಹಾಕೊಂಡ್ರೆ, ಅದೊಂದೇನೋ ಖುಷಿ. ಲೆಫ್ಟ್ ರೈಟ್ ರೆಕಾರ್ಡಿಂಗ್ ಲೆಫ್ಟ್ ರೈಟ್ ರೆಕಾರ್ಡಿಂಗ್ ಅಂತ ಅದು ಒಂದಷ್ಟು ಸಾಂಗ್ಸ್ ಹಾಡಿದ್ವಿ, ಕನ್ನಡ ತಮಿಳು ತೆಲುಗು ಎಲ್ಲ ಹಳೆ ಹಾಡುಗಳನ್ನ ಮತ್ತೆ ಹಾಡೋ ಅವಕಾಶ ನಿಮಗೆ. ಅವಾಗೇನಾಗುತ್ತೆ ತುಂಬ ಕಲಿತೀವಿ ಹಳೇದು, ಯಾವುದೋ ಹಾಡು ನಾನು ಕೇಳೇ ಇರಲ್ಲ ಅದನ್ನು ಕಲಿತೀನಿ. ಯಾವುದೋ ತುಂಬ ಕಷ್ಟ ಇರುತ್ತೆ ಹಾಡು, ಮಧುರ ಮಧುರ ವಿಮಂಜೋಡಗಾನ ಯಾವುದೋ ಕ್ಲಾಸಿಕಲ್ ಬೇಸ್ಡು ಅದನ್ನು ಕಲಿತೀನಿ, ಈ ಸಮಯ ಆನಂದಮಯ ಅದನ್ನು ಕಲಿತೀನಿ. ಸೊ ಏನಾಗುತ್ತೆ, ಓಕೆ ಸಮಥಿಂಗ್ ಐ ನೀಡ್ ಟು ಲರ್ನ್, ಏನು ಕ್ಲಾಸಿಕಲ್ ಸ್ವಲ್ಪ ಕಲ್ತ್ಕೋಬೇಕು ಅನ್ನು. ಅವಾಗ ನಾನು ಮತ್ತೆ ಇವಾಗ ದಿವ್ಯಾ ಆಲೂರು 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 ನಾಗಪ್ಪ ಅವ್ರ ಮಗಳು, ನಾವಿಬ್ರು ಸಂಗೀತ ಕಲಿಬೇಕು ಅಂತ ಹೋಗ್ತೀವಿ. ಸಿಂಗರ್ ಆಗಿ ಅದೇ ಎಲ್ಲಾರ್ಗು ಪ್ಲೇಬ್ಯಾಕ್ ಸಿಂಗಿಂಗ್ ಅಂತ ಒಂದು ಇದಾಗಿತ್ತು, ನಂಗೆ ಕಾರ್ಡ್ ಮಾಡಿಸ್ಕೊಂಡು ಪ್ಲೇಬ್ಯಾಕ್ ಸಿಂಗರ್ ಅಂತ. ಇಬ್ರು ಹೋದ್ವಿ ಫಸ್ಟ್ ಟೈಮು ಶೇಷಾದ್ರಿ ಗವಾಯಿ ಅವ್ರ ಹತ್ರ, ಪಂಡಿತ್ ಶೇಷಾದ್ರಿ ಗವಾಯಿ ಅವರು ಚಾಮರಾಜಪೇಟೆಯಲ್ಲಿದ್ದರು. ಹೀ ವಾಸ್ ಲೈಕ್ ಯೋಗಿ, ನೀವು ಪಂಚಾಕ್ಷರಿ ಗವಾಯಿಗಳ ಶಿಷ್ಯರು. ಅವ್ರ ಹತ್ರ ಫಸ್ಟು ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್ ಕಲಿಯೋಕ್ಕಂತ ಹೋದ್ವಿ. ನಾನು ಕಂಟಿನ್ಯೂ ಮಾಡಿದ್ರೆ ಅವ್ನು ಬಿಟ್ಬಿಟ್ಲು. ಅಲ್ಲಿಂದ ನನಗೆ ಒಂದು ಬೇರೆ ಒಂದು ಪ್ರಪಂಚ, ಅದು ಸಂಗೀತ ಅನ್ನೋದು ತುಂಬ ಇದೆ, ಇಷ್ಟೇ ಅಲ್ಲ ನಾವೀಗ ಹಾಡ್ತಾ ಇರೋದು ಒಂದು ಹನಿನೂ ಅಲ್ಲ, ಸಮುದ್ರದ್ದು ತುಂಬ ಅಗಾಧವಾಗಿರೋದು ಕ್ಲಾಸಿಕಲಲ್ಲಿದೆ ಅಂತ. ದಟ್ಸ್ ವೇರ್ ಐ ಗಾಟ್ ಟು ನೋ, ಓಕೆ ನಾನು ಕಲಿಬೇಕು. ಏನು ಗೊತ್ತಿಲ್ಲ ನಿಂಗೆ, ನೀನು ಏನೋ ಮಾಡ್ಕೊಂಡು ಹೋಗ್ತಾ ಇದೀಯ ಸುಮ್ಮನೆ, ಅದಲ್ಲದೆ ತುಂಬ ಬೇರೆ ಬೇರೆ ವಿಷಯ ಇದೆ ಅಂತ. ಸೊ ಅಲ್ಲಿ ಹೋದ್ಮೇಲೆ ಗವಾಯಿಗಳ ಒಂದು ಆಶ್ರಯ ಅಂತ ಹೇಳ್ತಾರೆ ಗೊತ್ತಾ, ಗುರುಗಳು ಅನ್ನೋ ಒಂದು ರಿಯಲ್ ಮೀನಿಂಗ್ ನಾನು ಅವರಲ್ಲಿ ನೋಡಿದ್ದು. ಯಾವ ಥರ ಅಂತಂದರೆ, ಯಾವ ಜಾತಿ ಕೇಳಲ್ಲ, ದುಡ್ಡು ಕೊಟ್ಟಿಯಾ ಇಲ್ವಾ ನೀನು ಫೀಸು ಕೇಳಲ್ಲ, ಬಾ ಕುತ್ಕೋ ಕಲಿ ಹೋಗು, ಬಾ ಕುತ್ಕೋ ಕಲಿ ಹೋಗು. ಎಷ್ಟು ಜನ ಬರ್ತಾ ಇದ್ರು ಗೊತ್ತಾ ಸರ್ ಅಲ್ಲಿ, ಅವ್ರು ಹಿಂಗೆ ಕುತ್ಕೊಂಡಿದ್ರೆ ಹಾರ್ಮೋನಿಯಮ್ ಹಾರ್ಮೋನಿಯಂ ಇಟ್ಕೊಳಕ್ಕೆ ಜಾಗ ಇರ್ತಾ ಇರಲಿಲ್ಲ ಅಲ್ಲಿ ತನಕ ಜನ. ಅದರಲ್ಲಿ ಚಿಕ್ಕ ರೂಮ್ ಇತ್ತು, ಅಲ್ಲಿ ಹೋದಾಗ ಫಸ್ಟ್ ನನ್ಗೆ ಅನ್ಸಿದ್ದು ನಮ್ಮನೆ ಇವಾಗ ಅನ್ಸುತ್ತೆ, ಅವ್ರ ಮನೆಯಲ್ಲಿ ಜಾಗನೇ ಇಲ್ಲ, ನಾವು ಕುತ್ಕೊಂಡಿದ್ರೆ ಇಲ್ಲೂ ಎಲ್ಲ ಶೀಲ್ಡ್ಗಳು ರೈಟು ಲೆಫ್ಟು ಎಲ್ಲ ಕಡೆ ಅವ್ರ ಶೀಲ್ಡ್ಗಳೇ ಇರ್ತಾ ಇತ್ತು. ಅಂಥ ಅದ್ಭುತವಾದಂಥ ಭಾಳ ಅದ್ಭುತವಾದಂಥ ವ್ಯಕ್ತಿಯವರು, ಅವರ ಒಂದು ಆಶೀರ್ವಾದನೇ ನಾವೀಗ ಏನೇ ಮಾಡ್ತಾ ಇದ್ದೀವಿ ಅಂತಂದ್ರು ಗುರುಗಳ ಆಶೀರ್ವಾದನೇ. ಅಲ್ಲಿ ತುಂಬ ಜನ ಕಲ್ತಿದ್ದಾರೆ, ಪ್ರವೀಣ್ ಗೋಡ್ಕಿಂಡಿ ಅಂತವರು, ಹಂಸಲೇಖ ಅವರ ವೈಫು ಲತಾ ಅವರು ಬರ್ತಾ ಇದ್ರಂತೆ ನನಗೆ ಹೇಳ್ತಾ ಇದ್ರು, ಮತ್ತು ತುಂಬ ಜನ ಚೇತನ್ ಸಾಸ್ಕ ಅವರೆಲ್ಲ ಕಲ್ತಿದ್ದಾರೆ. ಅದಾದ ನಂತರ ಗುರುಗಳು ಹೇಳ್ಕೊಡ್ತಾ ಇದ್ರು, ನಾವು ಸುಮ್ಮನೆ ಕಲಿತಾ ಇದ್ವಿ ಹೋಗೋದು ಬಾ, ನಾವೇನು ಕೊಟ್ಟರು ಅದೇ ಫೀಸ್ ಇಸ್ಕೊತಾ ಇದ್ರು. ಆ ಥರದ ಒಂದು ವಾತಾವರಣದಲ್ಲಿ ಹಿಂದೂಸ್ತಾನಿ ಕ್ಲಾಸಿಕಲ್ದು ಸ್ವಲ್ಪ ಜಾಸ್ತಿ ನನಗೆ ಇಷ್ಟ ಆಗ್ತಾ ಬಂತು, ಅದನ್ನ ಕಲಿಯಕ್ಕೆ ಶುರು ಮಾಡಿದೆ. ಮೀನ್ ವೈಲ್ ನಮ್ಮದು ಬೇರೆ ಎಲ್ಲ ನಡೀತಾನೆ ಇತ್ತು, ಈ ಕಡೆ ಎಜುಕೇಷನ್ ನಡೀತಾ ಇತ್ತು, ಈ ಕಡೆ ಆ್ಯಂಕರಿಂಗ್ ಮಾಡ್ತಾ ಇದ್ದೆ. ಸುಮಾರು ಮೋರ್ ದೆನ್ 1000 ಮೇಲೆ ಎಪಿಸೋಡ್ಸು ಉದ್ಯಾದಲ್ಲಿ ಮಾಡಿದೆ ಅವಾಗ, ದೆನ್ ರೆಕಾರ್ಡಿಂಗ್ಸು ನಡೀತಾ ಇತ್ತು. ಸೊ ಇದ್ರ ಮಧ್ಯೆ ಕೋಲ್ಡು ರಾಮಕೃಷ್ಣ ಅವರು ನಮಗೆ ರಿಲೇಟಿವ್ ಡೆಂಟಲ್ಲು ನಡೀತಾ ಇತ್ತು, ಥರ್ಡ್ ಇಯರ್ ಇದ್ದೆ ನಾನು ಅವಾಗ, ಥರ್ಡ್ ಇಯರ್ ಸೆಕೆಂಡ್ ಟು ಥರ್ಡ್ ಇಯರ್ ಎಲ್ಲ ಇದು ನಾನು ಮಾಡಿದ್ದು, ಥರ್ಡ್ ಇಯರ್ ಡೆಂಟಲ್ ಇದ್ದೆ ಅವಾಗ. ಕೋಡ್ಲು ರಾಮಕೃಷ್ಣ ಅವರು ಬರೋ, ಹಾಂ ಕರೆಕ್ಟ್, ಕೋಡ್ಲು ರಾಮಕೃಷ್ಣ ಅವ್ರು ಬರೋಕ್ಕೆ ಮುಂಚೆ ಡಾಕ್ಟರ್ ಶಿವಲಿಂಗಯ್ಯ ಅಂದ್ಬಿಟ್ಟು ಅವರು ಕಿಮ್ಸಲ್ಲಿ ಜನರಲ್ ಮೆಡಿಸಿನ್ ಹೆಚ್ ಓ ಡಿ ಆಗಿದ್ರು, ಅವ್ರ ಹತ್ರ ಕೋಡಿಹಳ್ಳಿ ಅಣ್ಣೆ ಕರ್ಕೊಂಡೋದ್ರು. ಎಲ್ಲ ಇದೇ ಥರನೇ ಆಗಿರೋದು, ಬರೀ ಅವರು ಚೆನ್ನಾಗಿ ಆಡ್ತೀಯಾ ಬಾ ಕರ್ಕೊಂಡೋಗ್ತೀನಿ, ಬಾ ಬಾ ಕರ್ಕೊಂಡೋಗ್ತೀನಿ, ಅಲ್ಲೋ ಕರ್ಕೊಂಡೋಗ್ಬಿಟ್ಟು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋದು, ಇವ್ರು ಆಡ್ತಾಳೆ ಆಡಿಸಿ ಅಂತ. ಅವ್ರು ಹೇಳ್ಬಿಟ್ಟಿದ್ದಾರೆ ಈಗ ತುಂಬ ಕೆಸೆಟಲ್ಲೆಲ್ಲ ಹಾಡಿದಾಳೆ ಚೆನ್ನಾಗಿ ಹಾಡ್ತಾಳೆ ಅಂತ. ಸೊ ಅಲ್ಲಿ ಹೋದ್ವಿ, ಅಲ್ಲಿ ಹೋದಾಗ ದೊಡ್ಡರಂಗೇಗೌಡರು ಇದ್ರು, ದೊಡ್ಡರಂಗೇಗೌಡರು ಬರೀತಾ ಇದ್ರು, ಬಟ್ ಲೇಟರ್ ಆನ್ ಡಾಕ್ಟರ್ ಶಿವಲಿಂಗಯ್ಯ ಅವರೇ ಬರೆದ್ರು ಆ ಹಾಡುಗಳನ್ನೆಲ್ಲ. ಒಂದು ಕ್ಯಾಸೆಟ್ ಮಾಡ್ತಾ ಇದ್ದೀವಿ ಹಿಂಗೆ ಹಿಂಗೆ, ಹಾಂ ಹೌದಾ, ಅಂದ್ರೆ ನೀವೇ ನಿಮ್ದು ಒಂದು ಸಾಂಗ್ ಇರುತ್ತೆ, ಸರಿ ಸರ್, ಒಂದು ಸಾಂಗ್ ಮಂಜುಳಾ ಗುರುರಾಜ್ ಅವ್ರು ಹಾಡ್ತಾರೆ, ಒಂದು ಛಾಯ್ ಅವ್ರು ಹಾಡ್ತಾರೆ, ಆಯಿತು ಇದು ರಾಜ್ಕುಮಾರ್ ಅವ್ರು ಹಾಡೋದು ಕ್ಯಾಸೆಟ್ಟು ಅಂದರು.
ರಾಜ್ಕುಮಾರ, ಡಾಕ್ಟರ್ ರಾಜ್ಕುಮಾರ, ಹೌದಾ? ಹಾ ಹೌದು, ಅವ್ರು ಹಾಡ್ತಾ ಇದಾರೆ. ಒಟ್ಟು ಅವ್ರದ್ದು ಐದರಿಂದ ಆರು ಇರುತ್ತೆ, ಅವ್ರ ಜೊತೆ ನಿಮ್ದು ಒಂದೊಂದು ಸಾಂಗ್ ಕೊಟ್ಬಿಡಿ ಸಾಕು, ಅವ್ರು ನೋಡಿದ್ರೆ ಸಾಕು ಅನ್ನೋ ತರ ನಮ್ಗೆ. ಸೊ ಎಲ್ಲ ಹಾಡುಗಳು ಟ್ರ್ಯಾಕ್ ನಾನೇ ಹಾಡಿದೆ. ಅವನ ಪ್ರಾಜೆಕ್ಟ್ ಮುತ್ತೈತ್ರಾಯದ ಬಗ್ಗೆ, ಮುತ್ತತ್ತಿದೆ, ಆಮೇಲೆ ಹಲ್ಗೂರ್ ಹತ್ರ ಇದೆಯಲ್ಲ ಮುತ್ತತ್ತಿ, ಅದು ಅವ್ರ ಮನೆ ದೇವ್ರಂತೆ. ಇವ್ರು ಹೋಗಿ ಕೇಳಿದ ಕೂಡಲೇ ಏನು ಮಾತಾಡಿಲ್ಲ ಅವರು, ಆಯ್ತು ಹಾಡ್ತೀನಿ ಅಂತ ಹೇಳಿದಾರೆ. ರಾಜ್ಕುಮಾರ್ ಅವರು ಪ್ರತಿ ಹಾಡುಗಳನ್ನು ಫಸ್ಟ್ ರೆಕಾರ್ಡ್ ಮಾಡಿ ಅವರು ಮನೆಗೆ ಕೊಡ್ತಾರಂತೆ, ಯಾವುದೇ ಸಿನಿಮಾ ಆದ್ರೂ ಹಾಗೆ ಅಂತೆ ನಾನು ಕೇಳಿರೋದು. ಅದನ್ನ ಅವ್ರು ಚೆನ್ನಾಗಿ ಕಲ್ತ್ಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡು ರೆಕಾರ್ಡಿಂಗಿಗೆ ಬರ್ತಾರಂತೆ. ಸೊ ನಾ ಇದು ಸಿನಿಮಾ ಆದ್ರೂ ಹಾಗೆ ರಿಹರ್ಸಲ್ ಮಾಡಿ ಪ್ರಾಕ್ಟೀಸ್ ಮಾಡಿಕೊಂಡು ಚೆನ್ನಾಗಿ ಕಲಿತು ರೆಕಾರ್ಡಿಂಗ್ ಬರ್ತಿದ್ರಂತ. ಹೌದೌದು, ಇದು ಹಾಗೆ ಟ್ರ್ಯಾಕ್ನ ಅವರು ಕಳಿಸ್ಕೊಟ್ಟಿದ್ದಾರೆ, ಎಲ್ಲ ಟ್ರ್ಯಾಕು ನಾನೇ ಹಾಡಿರೋದು. ಸೊ ನನಗೇನು ಖುಷಿ ಅಂದರೆ ಅವ್ರಿಗೆ ಕಳಿಸಿದಾರಲ್ವಾ, ಅವ್ರು ಕೇಳ್ತಾ ಇರ್ಬೋದಲ್ಲ ಇವಾಗ ನನ್ನ ಸಾಂಗ್ ಖುಷಿ. ಆಮೇಲೆ ರೆಕಾರ್ಡಿಂಗ್ ಟೈಮಲ್ಲಿ ಎರಡು ದಿನ ರೆಕಾರ್ಡ್ ಮಾಡಿದ್ರು. ಫಸ್ಟ್ ಡೇ ಏನಾಗೋಯ್ತು, ನನಗೆ ಪ್ರಿಪ್ರೇಟರಿ ನಡೀತಾ ಇತ್ತು. ಸೊ ಅಲ್ಲಿ ಹೋಗೋಕ್ಕಾಗಲಿಲ್ಲ, ಸಖತ್ ಬೇಜಾರಾಗೋಯ್ತು, ಹೋಗೋಕ್ಕಾಗಲಿಲ್ಲ. ಮುಗಿಸ್ಕೊಂಡಾದ್ರೂ ಹೆಂಗಾರು ಮಾಡೋಣ ಅಂದ್ಬಿಟ್ಟು ನಾಲ್ಕೂವರೆ ಐದು ಗಂಟೆಗೆ ಹೋದೆ. ಹೋಗೋಷ್ಟರಲ್ಲಿ ಇನ್ನೊಂದು 10 ನಿಮಿಷ ಏನೋ ಇದ್ರು ಅಷ್ಟೇ, ಇಂಟ್ರೊಡ್ಯೂಸ್ ಮಾಡೋಕ್ಕೆ ಬಾಬಾ ಇಂಟ್ರೊಡ್ಯೂಸ್ ಮಾಡ್ತೀನಿ ಬನ್ನಿ ಒಳಗಡೆ ಕರ್ಕೊಂಡೋಗಿ. ಒಳಗಡೆ ಹೋದ್ವಿ, ಅವ್ರು ಏನೋ ಬರ್ಕೋತಾ ಇದ್ರು, ಹಿಂಗೆ ಬರ್ಕೋತಾ ಇದ್ರು ಹಿಂಗೆ ಕರ್ಕೊಂಡೋಗಿ ನಿಲ್ಸಿದ್ರು. ಇಲ್ಲೂ ಇದೆ ಆ ಪ್ರಭಾತ್ ಸ್ಟುಡಿಯೋ, ಅಲ್ಲಿ ಮಧ್ಯೆ ಒಂದು ದೊಡ್ಡ ಹಾಲ್ ಇದೆ, ಮಧ್ಯ ಕೂತ್ಕೊಂಡಿದ್ದಾರೆ ಚೇರ್ ಹಾಕೊಂಡು. ಇವರು ಶಮಿತಾ ಮಲ್ನಾಡ್ ಅಂತ ಸಿಂಗರು ಅಂತಂದ್ರು, ಅವರೇನೋ ಮರಿತಾ ಇದ್ದಾರು ಹಿಂಗೆ ಹಿಂಗೆ ನೋಡಿದ್ರು. ಲೈಫಲ್ಲೇ ಮರೆಯೋಕ್ಕಾಗಲ್ಲ ಪ್ರಂಜಿ ಅದು ಅಂದರೆ ಅತೀಕ್ಷ್ಣತೆ, ಕಣ್ಣು ಬೇರೆ ಟೈಮಲ್ಲಿ ನಮ್ಗೆ. ಆಮೇಲೆ ಫಸ್ಟ್ ಟೈಮ್ ನಾನು ನೋಡಿದ್ನಲ್ವಾ, ಅದೇನೋ ಒಂದು ಎನರ್ಜಿ, ಪಳ ಪಳ ಪಳ, ಅದು ಗ್ಲಾಸ್ ಥರ ಕಣ್ಣು, ಅದನ್ನ ಅದು ಹೇಳಕ್ಕೂ ಆಗಲ್ಲ, ಅದು ಅದು ಯಾವ ಥರ ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗಲ್ಲ. ಈ ಅಂತೀವಿ ಗೊತ್ತಾ, ಯಾರೋ ಒಬ್ರದು ದೇವರು ಅಥವಾ ಏನೋ ಈ ಥರ ಇರ್ಬೋದು, ನನಗೆ ಮಾತ್ರ ಅನಿಸಿದ್ದು ಅದೇ ಥರನೇ. ಈ ದೇವ್ರಿದ್ರೆ ಈ ಥರ ಇರ್ಬೋದೇನೋ, ಆ ಶೈನಿ ಚೀಕ್ಸು, ಒಂಥರ ಕಲ್ಲರ್ ಇರ್ಬೋದು, ಏನೇ ಆ ವೈಟ್ ಆ್ಯಂಡ್ ವೈಟಲ್ಲಿ ಭಾಳ ಒಂಥರ ಏನು ನೋಡ್ತಾನೆ, ಸುಮ್ಮನೆ ನೋಡ್ತಾ. ಆಮೇಲೆ ಹೌದಾ ಹೌದಾ ನೀವೇನು ಹಾಡಿರೋದು ಇದೆಲ್ಲ, ತುಂಬ ಚೆನ್ನಾಗಿದ್ರು, ತುಂಬ ಚೆನ್ನಾಗಿದ್ದೀರಾ ಅಂದ್ರು. ಏನು ಹೇಳೋಕ್ಕೂ ಗೊತ್ತಾಗ್ತಾ ಇಲ್ಲ, ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಇದ್ದೀನಿ ಅಷ್ಟೇ, ಈಗ ನಮಸ್ಕಾರ ಮಾಡ್ಕೊಂಡು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಇದ್ದೀನಿ. ಆಮೇಲೆ ನಮಸ್ಕಾರ ಮಾಡೋಕೆ ಅಂದ್ಬಿಟ್ಟು ಹಿಂಗೆ ಮಾಡಿದೆ. ಏ ಬೇಡಮ್ಮ ಬೇಡಮ್ಮ, ನೀವೆಲ್ಲ ಸರಸ್ವತಿ ಪುತ್ರಿರು, ನೀವು ಇವೆಲ್ಲ ಕಾಲಿಗೆ ಬಿಡಬಾರ್ದು ಅಂತ. ಆ್ಯಂಡ್ ಈವನ್ ದ ಟಚ್ ಲೈಫಲ್ಲಿ ಮರೆಯೋಕ್ಕಾಗಲ್ಲ. ಆ್ಯಂಡ್ ಏನೋ ಒಂದು ಅದು ಫೀಲೇ ಬೇರೆ ಪರಂಜಿ, ಅಂದರೆ ನೋಡ್ಬಿಟ್ಟು ಹಿಂಗೆ ಕಾಲು ಹಿಂಗೆ ಮುಟ್ಟೋದಕ್ಕೆಲ್ಲ ತಣ್ಣಗಿತ್ತು ಕಾಲು. ಆ್ಯಂಡ್ ಸೋ ಸಾಫ್ಟ್ ಗೊತ್ತಾ, ಎಷ್ಟು ಮೆತ್ತಗಂದ್ರೆ ಮಕ್ಕಳದ್ದು ಕಾಲಿರುತ್ತೆ ಗೊತ್ತಾ ಆ ಥರ. ಸೊ ಒಂಥರ ಡಿವೈನ್ ಫೀಲಿಂಗ್ ಅದು, ಆ ಥರ ಒಂದು ಅನುಭವ, ಅದ್ಭುತವಾದಂಥ ಅನುಭವ ಅದು. ಆಮೇಲೆ ಫೋಟೋ ತೆಗೆಸ್ಕೊಳಕ್ಕೆ ಅಂದ್ಬಿಟ್ಟು ಒಳಗಡೆ ಹೋದ್ವಿ, ಫೋಟೋಗೆ ಇದು ಮಾಡಿದ್ರು. ಆಮೇಲೆ ನೆಕ್ಸ್ಟ್ ಡೇ ಹಾಡೋದು, ಇನ್ನೊಂದು ಎರಡು ಹಾಡುಗಳು ನೆಕ್ಸ್ಟ್ ಡೇ ಹಾಡ್ತೀನಿ ಅಂತಂದು ಹೊರಟರು. ನನಗೆ ನೆಕ್ಸ್ಟ್ ಡೇ ಮತ್ತೆ ಬರೋಕ್ಕಾಗುತ್ತೋ ಇಲ್ವೋ, ಹೇಗಿದೆಯೋ ಏನೋ, ಅಲ್ಲಿ ಮಧ್ಯಾಹ್ನ ತನಕ ಇದೆ ಅಂತ ಇದ್ದಿದ್ದು, ಎಕ್ಸ್ಟೆಂಡ್ ಆಗಿಬಿಟ್ರೆ ಏನು ಮಾಡೋದು ಅಂತ. ಸದ್ಯಕ್ಕೆ ಮಧ್ಯಾಹ್ನ ಆಯಿತು, ಓಡ್ ಬಂದೆ ನೆಕ್ಸ್ಟ್ ಡೇ. ಸೊ ಹಿಂಗೆ ಹಾಡ್ತಾ ಇದ್ದಾರೆ, ಒಳಗಡೆ ಹಿಂಗೆ ಹೋದಾಗ ಅಯ್ಯೋ ನೀವು ಜಸ್ಟ್ ಮಿಸ್ ಮಾಡ್ಕೊಂಬಿಟ್ರಿ ಮೇಡಮ್, ನೀವು ಜಸ್ಟ್ ಮಿಸ್ ಮಾಡ್ಕೊಂಬಿಟ್ರಿ. ಏನಂದರೆ ತುಂಬ ಹೊಗಳ್ತಾ ಇದ್ರು ನಿಮ್ಮನ್ನ, ಎಷ್ಟು ಜನ ಆಡಿದೆ, ಅದು ಯಾವುದೋ ಒಂದು ಸಂಗತಿ ಹೇಳಿಬಿಟ್ಟು, ಏ ನಂಗೆ ಬರ್ತಾನೆ ಇಲ್ವಲ್ಲ, ಹುಡುಗಿ ಎಷ್ಟು ಜನ ಆಡಿದೆ, ಭಾಳ ಚೆನ್ನಾಗಿ ಆಡಿದೆ ಹುಡುಗಿ ಅಂತ ಹೇಳ್ತಾ ಇದ್ರು ಮೇಡಮ್, ನೀವು ಜಸ್ಟ್ ಮಿಸ್ ಮಾಡ್ಕೊಂಡ್ರಿ ಅಂತ. ಏನು ಮಾಡೋಕ್ಕಾಗುತ್ತೆ, ಹೋಗಿ ಹೇಳಿದ್ರಲ್ವ ಸಾಕದೇ ಜನರು ಸಾರ್ಥಕ ಬಿಡಿ ಅಂದ್ಬಿಟ್ಟು ಅಲ್ಲೇ ನಿಂತ್ಕೊಂಡಿದ್ದೆ. ಹಾಡಿದ್ರು ಮೂರು ಸಾಂಗ್ಸ್ ಹಾಡಿದ್ರು, ನಾನು ಹೋದ್ಮೇಲೆ ಈ ಸಾಂಗ್ಸ್ನ ಅದೊಂದು ಬೇರೆ ಫೀಲಿಂಗ್, ಅವ್ರ ವಾಯ್ಸ್ ಮಿಕ್ಸ್ ಮಾಡೋದು ಅದೆಲ್ಲ ನೋಡೋ ಭಾಗ್ಯ ಬೇರೆನೇ ಅದು. ಆ್ಯಂಡ್ ಮುಗಿಸ್ಕೊಂಡು ಬಂದರು. ಅದಾಗಿ ಬಹುಶಃ ಒಂದೆರಡು ತಿಂಗಳಾಗಿರ್ಬೋದು ವೀರಪ್ಪನ ಕೇಸ್ ಆಗಿದ್ದು, ಇದೇ ಅವರು ಹಾಡಿದ ಕೊನೆ ಕ್ಯಾಸೆಟ್ಟು.
ತುಂಬಾ ಜನ ಡಾಕ್ಟರ್ ಶಿವಲಿಂಗಯ್ಯ ಅವ್ರಿಗೆ ನೀವು ನಂಬಲ್ಲ ಎಷ್ಟು ಜನ ಹೇಳಿದ್ರು ಗೊತ್ತಾ, ನೀವು ಟೇಬಲ್ ರಿಲೀಸ್ ಮಾಡಿ ಸರ್, ನೀವು ಒಳ್ಳೆ ದುಡ್ಡು ಮಾಡ್ಬೋದು, ನೀವು ಟೇಬಲ್ ರಿಲೀಸ್ ಮಾಡಿ ಸರ್ ಅಂತ. ಯಾಕಂದ್ರೆ ರೆಡಿ ಇತ್ತು, ಫಾಸ್ಟ್ ಆಗಿ ಎಲ್ಲ ರೆಡಿ ಇದ್ದಿದ್ದಂತ ಪ್ರಾಜೆಕ್ಟ್ ಅದು. ಬಟ್ ಡಾಕ್ಟರ್ ಏನ್ ಹೇಳಿದ್ರು ಅಂದ್ರೆ, ಅಂಕಲ್ ಇಲ್ಲ ಇಲ್ಲ ಅದು ಎಂತ ಪಾಪ ಆಗತ್ತೆ ಅಂದ್ರೆ, ಅವರು ಕಿಡ್ನಾಪ್ ಆಗಿ ಇಡೀ ಕರ್ನಾಟಕ ಅಳ್ತಾ ಇದೆ ಇಂಥ ಸಂದರ್ಭ, ಇಂಥದ್ರಲ್ಲಿ ನಾನು ಹೆಂಗೆ ರಿಲೀಸ್ ಮಾಡ್ತೀರಾ ಅದನ್ನ, ತುಂಬಾ ದೊಡ್ಡ ತಪ್ಪು, ಫಸ್ಟ್ ಅವ್ರು ಬರ್ಲಿ, ಅವ್ರು ಸೇಫ್ ಆಗಿ ಬಂದ್ರೆ ಮಾತ್ರ ನಾನು ರಿಲೀಸ್ ಮಾಡೋದು, ಇಲ್ಲ ನಾನು ರಿಲೀಸೇ ಮಾಡಲ್ಲ ಅದನ್ನ ಅಂದ್ಬಿಟ್ಟು ಹಂಗೆ ಇಟ್ಟಿದ್ರು. ಅದೊಂದು ದೊಡ್ಡ ಇದು ಬಿಡಿ, ರಾಜ್ಕುಮಾರ್ ಅವ್ರನ್ನ ಅಪಹರಣ ಮಾಡಿದಿರ್ಬೋದು, ಅದರಿಂದ ವಾಪಸ್ ಅವ್ರು ಬಂದಿದ್ ಮೋಸ್ಟ್ಲಿ ನಮ್ಮೆಲ್ಲರ ಸೌಭಾಗ್ಯ, ಅವರು ಹೆಲ್ದಿ ಆಗಿ ವಾಪಸ್ ಬಂದ್ರು. ಅವ್ರನ್ನ ಹೋಗಿ ನೋಡ್ಬೇಕು ನೋಡ್ಬೇಕು ಅನ್ನೋಷ್ಟರಲ್ಲಿ ಆಗ್ಲೇ ಇಲ್ಲ, ಅದಾದ್ಮೇಲೆ ನನ್ಗೆ ಯಾವತ್ತೂ ಅವರು ಸಿಗ್ಲಿಲ್ಲ. ಬಟ್ ರಿಲೀಸ್ ಮಾಡಿದ್ರು, ಅವ್ರು ಬಂದ್ಮೇಲೆ ರಿಲೀಸ್ ಮಾಡಿದ್ರು, ಅವರು ತುಂಬಾ ಖುಷಿ ಪಟ್ರಂತೆ, ತುಂಬಾ ಚೆನ್ನಾಗ್ ಬಂದಿದೆ ಅಂತ. ಇದೊಂದು ವೆರಿ ಬೆಸ್ಟ್ ಮೂಮೆಂಟ್. ಅಂಡ್ ಅವ್ರ ಜೊತೆ ಹಾಡಿದ್ದಿರ್ಬೋದು, ಅಂಡ್ ಇಡೀ ಫ್ಯಾಮಿಲಿ ಶಿವಣ್ಣ ಜೊತೆನು ಹಾಡೋ ತರ ಆಯ್ತು ಲೇಟರ್ ಆನ್, ಅಂಡ್ ಅಪ್ಪು ಸರ್ ಜೊತೆನು ಹಾಡಿದೆ. ಸೊ ಒಂದೊಂಥರ ಬ್ಯೂಟಿಫುಲ್ ಮೂಮೆಂಟ್ಸ್. ಒಂದೆಲ್ಲ ಒಂದೊಂದು ರೆಕಾರ್ಡಿಂಗ್ಸ್ ಜಾಸ್ತಿ ಹಾಡಕ್ ಶುರು ಮಾಡಿದೆ. ಅದಾದ್ಮೇಲೆ ಥರ್ಡ್ ಇಯರ್ ಇಂದ ಫೋರ್ತ್ ಇಯರ್ ಬರೋ ಅಷ್ಟರಲ್ಲಿ ತುಂಬಾ ಬ್ಯುಸಿ. ಆ ಟೈಮ್ ಹೆಂಗಿತ್ತು ಅಂದ್ರೆ ಒಂಥರ ಗೋಲ್ಡನ್ ಇರ, ಬೆಳಗ್ಗೆಯಿಂದ ಸಂಜೆವರೆಗೂ ಹಾಡ್ತಾ ಇರ್ತಾ ಇದ್ವಿ. ಒಂದಿನ 12 ಸಾಂಗ್ ಹಾಡಿದೀನಿ ನಾನು, ಒಂದಿನ 3 ಸ್ಟುಡಿಯೋ ಬೇರೆ ಬೇರೆ ಕಡೆ ಹಾಡಿರುವಂಥದ್ದು. ಅಂದ್ರೆ ಅಷ್ಟು ರೆಕಾರ್ಡಿಂಗ್ಸ್ ಆಗ್ತಾ ಇತ್ತು, ಅಷ್ಟು ಬ್ಯುಸಿ ಇರ್ತಾ ಇದ್ರು ಸಿಂಗರ್ಸ್ ಮ್ಯೂಸಿಷಿಯನ್ಸ್ ಎಲ್ಲ. ಅದು ಯಾವಾಗ MP3 ಆ ಫಾರ್ಮ್ಯಾಟ್ ಬಂತು, ಯಾವಾಗ ನಿಮ್ಗೆ ಒಂದ್ CD ನಲ್ಲಿ ಇಷ್ಟು ಸಾಂಗ್ಸ್ ಬರುತ್ತೆ, 60 ಬರುತ್ತೆ, 120 ಬರುತ್ತೆ ಅನ್ನೋದು ಬರ್ತಾ 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 ನಿಮ್ಗೆ ಇಂಡಸ್ಟ್ರಿ ಬಿದ್ದೋಯ್ತು. ಸೊ ಇದು ಸಿಕ್ಕಾಪಟ್ಟೆ ರೆಕಾರ್ಡಿಂಗ್ಸ್ ಇತ್ತು. ನೀವು ಯಾವ ಮ್ಯೂಸಿಷಿಯನ್ಸ್ ಅವ್ರು ಕೇಳಿ, ಬಿಟ್ವೀನ್ 1990 to 2005 to 2010 ತನಕ ಬಹಳ ಚೆನ್ನಾಗಿ, ಹಾ 20 years ಅಮೇಝಿಂಗ್. ಹಾ ಆಮೇಲೆ ಅವಾಗ ತಾನೇ ಟೆಕ್ನಾಲಜಿನೂ ಚೆನ್ನಾಗಿ ಇಂಪ್ರೂವ್ ಆಗಿತ್ತಲ್ವ, ಪಂಚಿಂಗ್ ಸಿಸ್ಟಮ್ ಎಲ್ಲ ಬಂತು, 8 tracks ಬಂತು, ಅದಾದ್ಮೇಲೆ 3 tracks ಬಂತು. ಸೊ 8 tracks ಬಂದಾಗ ನಮ್ದು ಮತ್ತೆ ಮೇಲ್ದು 2 track ಇರ್ತಾ ಇತ್ತು. ಸೊ ನೀವು ಎಲ್ಲಿ ಬೇಕಾದ್ರೂ ಅದನ್ನ ಪಂಚ್ ಮಾಡೋ ಇದಿತ್ತು. ಅವಾಗ ಇನ್ನೂ ಜಾಸ್ತಿ ಆಯ್ತು ರೆಕಾರ್ಡಿಂಗ್ಸ್, ಜಾಸ್ತಿ ಸಾಂಗ್ಸ್ ಬಂತು, ಜಾಸ್ತಿ ರೆಕಾರ್ಡಿಂಗ್ಸು, ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್ ಎಲ್ಲ ಸಿಕ್ಕಾಪಟ್ಟೆ ರೆಕಾರ್ಡಿಂಗ್ಸ್ ನಡೀತಾ ಇತ್ತು. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ.